ನಮಸ್ಕಾರ ವೀಕ್ಷಕರೇ, ಅನಕವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಜೇಶ್ವರಿ ಬೆಳಾಲ್. ಲಕ್ಷ್ಮಿಯನ್ನು ಪೂಜಿಸದವರು ಯಾರೂ ಇಲ್ಲ. ಲಕ್ಷ್ಮಿ ಎಲ್ಲರ ಆರಾಧ್ಯ ದೇವತೆ. ಲಕ್ಷ್ಮಿಯ ಹುಟ್ಟು ಹೇಗಾಯಿತು ಎಂಬ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ. ಅಲ್ಲದೆ ಸಮಸ್ತ ಪಾಪಗಳಿಂದ ಮುಕ್ತಿ ಹೊಂದಲು ಈ ವಿಡಿಯೋ ನೋಡಿ. ಸಮುದ್ರ ಮಥನದ ಕತೆ ನೀವೆಲ್ಲ ಕೇಳಿರ್ತೀರಿ. ಪರಾಕ್ರಮಶಾಲಿಗಳಾದ ದೇವದಾನವರು ಸಮುದ್ರ ಮಥನ ಮಾಡ್ತಾರೆ. ಆಗ ಸಮಸ್ತವೂ ಸಮುದ್ರದಲ್ಲಿ ಹುಟ್ಟುತ್ತೆ. ಇಂದ್ರನ ಐರಾವತದಿಂದ ಹಿಡಿದು ಸಮುದ್ರ ಮಥನದ ಸಂದರ್ಭದಲ್ಲಿ ಹುಟ್ಟಿದ ವಸ್ತುಗಳಿಗೆ ಲೆಕ್ಕವೇ ಇಲ್ಲ. ನೂರಾರು ವಿಧವಾದ ವೃಕ್ಷಗಳು ಅಲೆಗಳ ಜೊತೆಯಲ್ಲಿ ಮೇಲಿನಿಂದ ಕೆಳಕ್ಕೆ ಬಿದ್ದವು. ಸಾವಿರಾರು ವಿಧದ ಮೃಗಗಳು ಉದುರಿದ್ವು. ಕ್ಷೀರ ಸಮುದ್ರದಿಂದ ಹೊರಟ ಧ್ವನಿ ಮೂರು ಲೋಕಗಳನ್ನ ವ್ಯಾಪಿಸಿತು. ಪುರಾಣಗಳ ಪ್ರಕಾರ ಧ್ವನಿಯು ಹುಟ್ಟಿದ್ದು ಇಲ್ಲಿ. ಹೀಗೆ ಸಮುದ್ರವನ್ನು ಕಡೆಯುತ್ತಿರಲಾಗಿ ಆ ಮಹಾಸಮುದ್ರದ ಮಧ್ಯದಿಂದ ಕಾಲಾಗ್ನಿಯಂತೆ ಕಾಣುತ್ತಿದ್ದ ಕಾರ್ಕೋಟಕ ವಿಷ ಉತ್ಪತ್ತಿಯಾಗುತ್ತೆ. ತ್ರಿಲೋಕ ಸುಂದರಿಯಂತೆ ಕಾಣುತ್ತಿದ್ದ ಚಂದ್ರಕಲೆಯು ಉತ್ಪತ್ತಿಯಾಗುತ್ತೆ. ಅಷ್ಟೇ ಅಲ್ಲ, ಮೂರು ಲೋಕವನ್ನ ಬೆಳಕು ಮಾಡುವ ಶಕ್ತಿಯುಳ್ಳ ವೈಡೂರ್ಯಮಯವಾದ ಕೌಸ್ತುಭ ರತ್ನವು ಉತ್ಪತ್ತಿಯಾಯಿತು. ಮಹಾಶರೀರದಿಂದೊಡಗೂಡಿದ ಚಂದ್ರನಿಗೆ ಸಮಾನ ಕಾಂತಿಯುಳ್ಳ ಉಚ್ಚೈಷವಸ್ಸೆಂಬ ಹೆಸರಿನ ಕುದುರೆಯು ಜನ್ಮ ಪಡೆಯಿತು. ಹೆಂಡವು ಉತ್ಪತ್ತಿಯಾಗಿದ್ದು ಸಮುದ್ರ ಮಥನದ ಕಾಲದಲ್ಲಿ. ಬಳಿಕ ದೇವತಾ ಸ್ತ್ರೀಯರು ಹುಟ್ಟಿಕೊಂಡ್ರು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಸಮುದ್ರ ಮಥನದ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯು ಅವತರಿಸಿದ್ಲು. ಆ ಮಹಾಲಕ್ಷ್ಮಿ ಕಮಲದಂತೆ ಪ್ರಕಾಶಮಾನವಾಗಿದ್ಲು. ಈಕೆ 10,000 ಸೂರ್ಯರ ಕಾಂತಿಯಿಂದ ಒಳೆಯುತ್ತಿದ್ದ ತ್ರಿಲೋಕೈಕ ವೀರನಾದ ನೀಲಾಂಬರಧರನಾದ ಮಹಾವಿಷ್ಣುವನ್ನ ನೋಡ್ತಾಳೆ. ಮನ್ಮಥನ ಬಾಣಕ್ಕೆ ವಶಳಾದ ಮಹಾಲಕ್ಷ್ಮಿ ಮಹಾವಿಷ್ಣುವನ್ನೇ ವರಿಸ್ತಾಳೆ. ಹೀಗೆ ಸಮುದ್ರ ಮಥನದ ಸಂದರ್ಭದಲ್ಲಿ ಪ್ರಾಣಿಗಳಿಂದ ಹಿಡಿದು ಸಕಲ ಐಶ್ವರ್ಯಗಳು ಹುಟ್ಟಿಕೊಂಡ್ವು. ನೋಡಿದ್ರಲ್ಲ ವೀಕ್ಷಕರೇ, ಲಕ್ಷ್ಮಿಯ ಹುಟ್ಟು ಹೇಗಾಯ್ತು ಅಂತ. ಮತ್ತಷ್ಟು ವಿಷಯಗಳನ್ನ ನಿಮ್ ಜೊತೆ ಹಂಚಿಕೊಳ್ತೇವೆ. ಅನಘವಾಣಿಯ ಈ ಎಪಿಸೋಡ್ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.